ಆಸಮ್ ಆಗಿತ್ತು ಟೀಸರ್ ಬನ್ನಿ ಅಭಿ ಸರ್ ಸೊ ಹೇಳಿ ಮಗನ ಒಂದು ರಗಡ್ ಲುಕ್ ಹೆಂಗ ಅನಿಸ್ತು ಅಶ್ವಥ್ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಅಭಿ ಫಸ್ಟ್ ಪಿಕ್ಚರ್ ಬಂದು ಲವ್ ಸ್ಟೋರಿ ಆಗಿರಬೇಕು ಅಂತ ಅವ್ರ ತಂದೆ ಆಸೆ ಪಟ್ಟಿದ್ರು ಆದರೆ ಅಭಿಗೆ ಯಾವತ್ತೂ ಒಂದು ಆ್ಯಕ್ಷನ್ ಹೀರೋ ಆಗೇ ಕಾಣಿಸ್ಕೋಬೇಕು ಅನ್ನೋ ಆಸೆ ಇತ್ತು ಐ ಥಿಂಕ್ ಇದರ ಮೂಲಕ ಸೂರ್ಯ ಅವರು ಆ ಒಂದು ಡೈಮೆನ್ಷನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಟೀಸರಲ್ಲೇ ನಮಗೆ ಇಟ್ಸ್ ವೆರಿ ಎಕ್ಸೈಟಿಂಗ್ ಅಂತ ಅನಿಸುತ್ತೆ ಸೊ ಐ ಆಮ್ ಹೋಪಿಂಗ್ ಫಾರ್ ದ ವೆರಿ ಬೆಸ್ಟ್ ಆ್ಯಂಡ್ ಹ್ಯೂಜ್ ಸಕ್ಸಸ್ ಫಾರ್ ದಿಸ್ ಫಿಲ್ಮ್ ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ ಬನ್ನಿ ಸರ್ ಆ ಒಂದು ರಗಡ್ ಲುಕ್ಕಲ್ಲಿ ನಿಜಕ್ಕೂ ಕನ್ನಡಿಗರ ಮನಸ್ಸನ್ನ ಎಷ್ಟು ಅಂತ ಕದಿದ್ದೀರಾ ನಿಜಕ್ಕೂ ಅಮರ್ಗೆ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ವಿಭಿನ್ನವಾದ ಸಂಚಲನ ಹೆಂಗ ಅನಿಸ್ತಾ ಇದೆ ನಿಮ್ಗೆ ಟೀಸರ್ ನ ನೋಡಿ ಗಿಫ್ಟ್ ಸಿಕ್ಕಿದೆ ಬರ್ಡೇಗೆ ಟೀಮಿಂದ ಅಲ್ಲ ಸಹಜವಾಗಿ ನಾನು ಮಾಡಿರೋ ಟೀಸರು ನಾನು ಆ್ಯಕ್ಟ್ ಮಾಡಿರೋ ಟೀಸರು ಎಲ್ಲ ಬೆಸ್ಟ್ ಶಾರ್ಟ್ಸ್ ಆಗುತ್ತೆ ನನಗಂತೂ ಇಷ್ಟ ಆಗೇ ಆಗುತ್ತೆ ಎತ್ತವ್ರಿಗೆ ಯಜ್ಞ ಮುದ್ದಾಗೆ ನಮ್ಮ ಟೀಸರ್ ನನಗೆ ಖಂಡಿತ ಇಷ್ಟ ಆಗುತ್ತೆ ಹೋಪ್ಫುಲಿ ಪ್ರೇಕ್ಷಕರು ವೀಕ್ಷಕರು ನೋಡಿ ಅಭಿಮಾನಿಗಳೆಲ್ಲ ಇಷ್ಟಪಡ್ತೀನಿ ಅನ್ನೋ ಒಂದು ಆಸೆ ಇಷ್ಟ ಇವತ್ತು ಬರ್ಡೇ ಅಲ್ಲ ಸೊ ನಮಗೆ ಇನ್ನೂ ಜಾಸ್ತಿ ಟ್ರೀಟ್ ಬೇಕು ಅಂತ ಅನ್ನಿಸ್ತಾ ಇದೆ ಆ ಟ್ರೀಟ್ ಬರೀ ಕೇಕ್ ಅಲ್ಲ ನಿಮ್ಮ ಸಖತ್ತಾದ ಖಡಕದ ಡೈಲಾಗ್ ಬಂದರೆ ಆ ಟೀಸರಲ್ಲಿ ನೋಡಿದ್ವಿ ನಾವು ಸಖತ್ತಾಗಿರುತ್ತೆ ಅಲ್ವಾ ಬೇಕಲ್ಲ ಡೈಲಾಗು ಪ್ಲೀಸ್ ಆನ್ ಡಿಮ್ಯಾಂಡ್ ವ್ಯವಸ್ಥೆ ತಪ್ಪಲ್ಲ ಯೋಚನೆ ಮನುಷ್ಯನ ಯೋಚನೆ ತಪ್ಪು ಇಟ್ಸ್ ಆಲ್ ಅ ಡಿವೈನ್ ಮಿಕ್ಸ್ ಮಸಾಲಾ ಥ್ಯಾಂಕ್ ಯು ಅಂಬಿ ಸರ್ ನಮ್ಮ ಜೊತೆನೆ ಇದ್ದಾರೆ ನಿಜವಾಗ್ಲೂ ಸೊ ಮಗನ್ಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ಬಿಡಿ ಮಾ ಯಾರೇ ಒಬ್ಬ ತಾಯಿಗೆ ಮಗನ ಒಂದು ಯಶಸ್ಸು ನೋಡೋದಕ್ಕಿಂತ ಇನ್ನೊಂದು ದೊಡ್ಡ ಸಂತೋಷ ಯಾವುದೂ ಇರಲ್ಲ ಈ ಬ್ಯಾಡ್ ಮ್ಯಾನರ್ಸ್ ಮೂಲಕ ಅಭಿ ತುಂಬ ತುಂಬ ಅಂದರೆ ನಮ್ಮ ಕನ್ನಡ ಚಿತ್ರ ರಂಗದ ಎಲ್ಲ ಅಭಿಮಾನಿಗಳ ಒಂದು ಹೃದಯದಲ್ಲಿ ಒಂದು ಒಳ್ಳೆಯ ಸ್ಥಾನ ಪಡೀಬೇಕು ಅನ್ನೋದು ನನ್ನ ಆಸೆ ನನ್ನ ಆಶೀರ್ವಾದ ಅವನು ಹುಟ್ಟುಹಬ್ಬದ ದಿನ ಅವನು ಸಂತೋಷವಾಗಿರಬೇಕು ಯಶಸ್ವಿಯಾಗಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ಅಷ್ಟೆ ಓಕೆ ಸೊ ಅನ್ನದಾತು ಸುಖಿ ಭವ ನಮ್ಮ ಸುಧೀರ್ ಕೆ ಎಂ ಅವರು ಇದ್ದಾರೆ ಎಂಥ ಅದ್ಭುತವಾದ ಸಿನಿಮಾ ಮಾಡ್ತಾ ಇದ್ದಾರೆ ಸರ್ ಇದು ಬ್ಯಾಡ್ ಮ್ಯಾನರ್ಸ್ ಅಂದರೆ ಏನು ಸರ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಏನು ಸರ್ ಅದು ಡೈರೆಕ್ಟ್ ಕೇಳಬೇಕು ನಮ್ಮ ಸುಕ್ಕ ಸೂರಿ ಅಂದರೆ ಕೇಳಬೇಕಾ ಫಿಲ್ಟರ್ ಇಲ್ಲದೆ ಡೈರೆಕ್ಟ್ ಆಗಿ ಹಾರ್ಟಿಗೆ ಟಚ್ ಆಗೋ ತರ ಹೇಳ್ತಾ ಇರ್ತಾರೆ ಆದರೂ ಹೇಳಿ ಸರ್ ಬ್ಯಾಡ್ ಮ್ಯಾನರ್ಸ್ ಟೀಸರ್ ನಿಮ್ಗೆ ಹೆಂಗೆ ಅನಿಸ್ತು ತುಂಬ ಇಷ್ಟ ಆಯಿತು ಸಿನಿಮಾ ಮಾಡಿದ್ರು ನಾವೇ ಅಲ್ವಾ ಇಷ್ಟ ಅದೇ ಆಗುತ್ತೆ ಜನಕ್ಕೆ ಇಷ್ಟ ಆಗಬೇಕು ಅಷ್ಟ ನಮ್ಮ ಬಾಸ್ಗೆ ಹ್ಯಾಪಿ ಬರ್ಡೇ ಬಾಸ್ ಬನ್ನಿ ಒಂದೆರಡು ಮಾತು ಶೇರ್ ಮಾಡಿ ದಯವಿಟ್ಟು ಮುಂದೆ ಬನ್ನಿ 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 ವಿಕ್ರಮ್ ಸರ್ ಹೆಂಗೆ ಅನಿಸ್ತು ಅಫ್ಕೋರ್ಸ್ ನಮ್ಮ ಸಿನಿಮಾ ಆ್ಯಂಡ್ ನಮ್ಮ ಅಭಿ ಅವರು ಅವ್ರೇನೇ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ ಹಾಗೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಮಗೆ ಗೊತ್ತು ನಾವೆಲ್ಲ ಫಸ್ಟ್ ನೋಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಹ್ಯಾಪಿ ಬರ್ಡೇ ಇವನ ವಿಲ್ಲನ್ ಅಂತ ಇದರಲ್ಲಿ ಸಿನಿಮಾದಲ್ಲಿ ಪರಿಚಯ ಮಾಡಿದ್ದಾರೆ ರಿಯಲ್ ಆಗಿ ಇಷ್ಟು ಸಾಫ್ಟ್ ನೀವು ಸಾಫ್ಟ್ ಏನಿಲ್ಲ ಸಿನಿಮಾ ಯಾವಾಗ ಬರುತ್ತೆ ಅನ್ನೋ ಕುತೂಹಲ ಖಂಡಿತ ಇದೆ ಆದಷ್ಟು ಬೇಗ ಥಿಯೇಟರ್ ಅಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ಸುಧೀರ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲರೂ ಒಟ್ಟಾಗಿ ಸೇರಿ ವಿಶಸ್ ತಿಳಿಸ್ಬೇಡ ಮತ್ತೊಮ್ಮೆ ಮ್ಯಾಮ್ ಹೇಳಿ ಈ ವಿಷಯವಾಗಿ ಒಂದು 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 ಸಣ್ಣ ಒಂದು ಅದೇನಾದರೂ ಒಂದು ಫನ್ನಿ ಇನ್ಸಿಡೆಂಟ್ ನಡೆದಿತ್ತು ನಾನು ಕಳೆದ ಬಾರಿ ನಾಗಮಂಗಲಕ್ಕೆ ನಮ್ಮ ಆದಿ ಚುಂಚನಗಿರಿ ಮಠಕ್ಕೆ ಹೋಗಿದ್ದು ಸ್ವಾಮಿಗಳ ಆಶೀರ್ವಾದ ಪಡೆದು ಅವ್ರು ಕೇಳಿದ್ರು ಅಭಿ ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ ಕೇಳಿದ್ರು ಈ ರೀತಿ ಸೂರ್ಯ ಅವ್ರ ಪಿಕ್ಚರ್ ಮಾಡ್ತಾ ಇದ್ದಾರೆ ಹೆಸರೇನು ಅಂತ ಕೇಳಿದ್ರು ಬ್ಯಾಡ್ ಮ್ಯಾನರ್ಸ್ ಅಂತ ಹೌದಾ ಸರಿ ಹೋಯ್ತು ಬಿಡಿ ಅಂದರು ಸೊ ಅವರ ಆಶೀರ್ವಾದವು ಈ ಒಂದು ಚಿತ್ರಕ್ಕೆ ಇದೆ ಅಂತ ಅಂದ್ಕೊಂಡು ನಾನು ಖುಷಿ ಪಟ್ಟೆ ಸೊ ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಭಿ ಸರ್
ಟೈಟಲ್ ವಿಚಾರವಾಗ ಡೈರೆಕ್ಟರ್ ಅದೇನು ನೋಡ್ಬಿಟ್ಟು ಯೋಚನೆ ಮಾಡಿಟ್ರೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಇಷ್ಟ ಆದ್ರೆ ಸಾಕು ಅಂತ. ನಾನು ಎಲ್ಲ ತಲೆಯೊಳಗಡೆ ಹುಳ ಅಂತೂ ಬಿಟ್ಟಿದ್ದಾರೆ ನಿಜ, ಏನು ಎತ್ತ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಆದಷ್ಟು ಕೂಡಲೇ ಉತ್ತರ ಸಿಗುತ್ತೆ. ಈಗ ಟೀಸರ್ ಎಂಜಾಯ್ ಮಾಡ್ತಾ ಇದ್ದೀರಾ ಆನಂದ್ ಆಡಿಯೋದಲ್ಲಿ, ನೀವೆಲ್ಲರೂ ಕೂಡ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡ್ಬೋದು, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹಾರ್ಟ್ಲಿ ವಿಶಸ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಆಯಸ್ಸು, ಆರೋಗ್ಯ, ಯಶಸ್ಸು ಎಲ್ಲವೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಕೇಕ್ ಕಟ್ ಮಾಡೋಣ ಅಲ್ಲ, ಎಲ್ಲರೂ ಸೇರಿ ವಿಶಸ್ನ ತಿಳಿಸ್ತಾ ಕೇಕ್ ಕಟ್ ಮಾಡೋಣ.